ಬೇಕಾಗದೆಲ್ಲ ಸಾಮಾನು ನೋಡಿ ಹತ್ತಿ ತಗೊಂಡಿನಿ. ಆಮೇಲೆ ಅಂದರೆ ವೈಟ್ ದಾರ ತೊಗೊಂಡಿನ್ರಿ, ಫೆವಿಕಾಲ್ ತೊಗೊಂಡಿದೆ, ಪೆನ್ಸಿಲ್ ತೊಗೊಂಡಿನ್ರಿ, ಆಮೇಲೆ ಅಂದ ಕೈಂಚಿ. ಇಷ್ಟೆಂದ ಪದಾರ್ಥ ಅಂತ ಬೇಕು ನೋಡಿರಿ. ಇದಕ್ಕೆನದು ಹೆಂಗೆ ಗೆಜ್ಜೆ ವಸ್ತ್ರ ಮಾಡ್ತಾರೆ ಹೆಂಗಿಲ್ಲ ಅಂತ ನೋಡಿರಿ. ಈ ಹತ್ತಿ ತೊಗೊಂಡಿನಿ, ಇದು ಸ್ವಲ್ಪ ಎಲ್ಲ ಸಣ್ಣ ಸ್ವಲ್ಪ ಮೆಲ್ಲಗದೆ ಉದ್ದು ಮಾಡಿ ಬಿಡಿಸ್ಕೋಬೇಕ್ರಿ. ಇದು ಈಗ ಹೆಂಗಂದ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ವೀಕ್ಷಕರೇ, ವರ್ಮ ಮಹಾಲಕ್ಷ್ಮಿ ಜನದ ಗೆಜ್ಜೆ ವಸ್ತ್ರಗಳು ಭಾಳ ಇಷ್ಟ ಇರ್ತಾವೆ. ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆ ಇರ್ತದೆ. ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಹೆಂಗಂದ್ರೆ ಗೊತ್ತಾಯ್ತು ನೋಡಿರಿ. ಈ ಥರ ಹಿಂಗೆ ಮಾಡ್ಕೊಂಡ್ರಿ, ದಾರದಪ್ಲೆ ಮಾಡ್ಕೋಬೇಕ್ರಿ. ಈ ಥರ ಉದ್ದಂತ ಹಿಂಗೆ ಅಂತ ಕೈಲಿ ಅಂತ ಹೊಸ್ಕೊಂಡು ಹಿಂಗೆ ಮಾಡ್ಕೊಂಡ ನೋಡಿರಿ. ಇದನ್ನ ಮುಂದೆ ಇದು ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡಿರಿ. ಇದು ರೀಲ್ ದಾರ ತೊಗೊಂಡೇನ್ರಿ. ಹಿಂಗೆ ಹಿಡ್ಕೋಬೇಕ್ರಿ. ಪೆನ್ಸಿಲ್ ತೊಗೊಂಡಿನಿ ನೋಡಿರಿ, ರೀಲ್ ದಾರ ತೊಗೊಂಡೀನಿ, ಎರಡು ಪದ ತೊಗೊಂಡಿನ್ರಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೆ. ಏನು ಹತ್ತಿದಿಂದನ ಭಾರಿ ದಾರ ಹೊಸದು ಇಟ್ಕೊಂಡಿನಲ್ರಿ. ಇದ್ರ ಮೇಲೆ ಅಂದರೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ನಮ್ಗೆ ಎಷ್ಟು ಎಳಿ ಅಂತ ಸುತ್ತದ ಅಷ್ಟು ಎಳಿ ಅಂತ ಸುತ್ತಬೇಕ್ರಿ. ಆರು ಎಂಟು ಹತ್ತು ಎಷ್ಟು ಸುತ್ತಕೊಂಬೋದ ಸುತ್ಕೋಬೇಕು. ನಾ ಆರು ಸುತ್ಕೊಳತ್ತೀನಿ ನೋಡಿರಿ. ಈ ಥರ ಅಂತ ಸುತ್ಕೋಬೇಕ್ರಿ. ಮೆಲ್ಲಗೆ ಅಂತ ಹಿಡ್ಕೋಬೇಕು ಸ್ವಲ್ಪ ನಿಧಾನ. ಇದು ಏನು ದಾರ ಅದ ನೋಡಿರಿ. ಈ ದಾರನೂ ಇಲ್ಲಿ ಈ ಕಡೆ ದಾರನೇ ಅಂದ ಎರಡು ಮಧ್ಯದ ಹಿಂಗೆ ಹಿಡ್ಕೊಂಡು ಗಂಟು ಹಾಕ್ಕೋಬೇಕ್ರಿ. ನಿಮ್ಗೆ ತೋರಿಸೋ ಸಲುವಾಗಿ ಅಂದ್ರೆ ಇದು ಮಾಡತ್ತೀನಿ ರೀ. ನೀವು ಹಿಡಿದಾಗ ನಾ ಆಲ್ರೆಡಿ ಮಾಡಿಟ್ಟೀನಿ ನಾನು. ಹಿಂಗೆ ಅಂದ ಎಳ್ಕೋಬೇಕ್ರಿ, ಒಂದು ಗಂಟು ಹಾಕ್ಕೋಬೇಕು. ಆಮೇಲೆ ಹೊರಗೆ ತೆಕ್ಕೋಬೇಕು, ಇನ್ನೊಂದು ಗಂಟೆ ಅಂದ ಹಾಕ್ಕೋಬೇಕು. ಏನು ಕೈಂಚಿಲಿಂದ ಕಟ್ ಮಾಡ್ಕೋಬೇಕ್ರಿ ದಾರ. ರೆಡಿ ಆಯ್ತು ನೋಡಿರಿ. ಆರು ಏಳರಿಂದ ತೊಗೊಂಡೇನ್ರಿ. ಆರು ಎಂಟು ಹತ್ತು ಒಂಬತ್ತು ಹತ್ತು ಎಷ್ಟು ತೊಗೋಬೋದ್ರಿ. ಈ ಥರ ಬಂತು ನೋಡಿರಿ ಎಷ್ಟು ಚೆಂದ ಕಾಣತ್ತ. ರೆಡಿ ಆದು ನೋಡಿರಿ. ಇದೇ ಥರ ಅಂತ ಎಲ್ಲ ಅಂತ ಈ ಥರ ಅಂತ ನೀಟ್ ಮಾಡ್ಕೋಬೇಕು ನೋಡಿರಿ. ಈಗ ಇದು ಮುಂದೆ ಇದಕ್ಕೆಂದ ಗೆದ್ದೆ ವಸ್ತ್ರ ಹೆಂಗೆ ಮಾಡಿರ್ತಾರೆ ಅಂತ ಅಂತ ನೋಡಿ. ನೀವು ವೆರೈಟಿ ವೆರೈಟಿ ಭಾಳಷ್ಟು ವೆರೈಟಿ ಅವ ನೋಡಿರಿ. ನೋಟ್ಬುಕ್ಲಿಂದ ಅಂತ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಹಾರ ಥರ ಏನದ ಪೂರ. ಇದ್ರ ಮುಂದೆ ಇದಕ್ಕೆ ಹೆಂಗೆ ಮಾಡ್ತಾರೆ ನೋಡಿರಿ. ಫೆವಿಕಾಲ್ ತೊಗೊಂಡಿನಿ. ಫೆವಿಕಾಲ್ ತೊಗೊಂಡಿನ್ರಿ. ಫೆವಿಕಲ್ ಹಚ್ಕೊಂಡಿನಲ್ರಿ. ಇದು ಸ್ವಲ್ಪ ಎಂದ ಒತ್ತಿ ಅನ್ನೋದು ಒಂದರ ಕೆಳಗೆ ಒಂದೇ ಅಂದ ಎಲ್ಲ ನೀಟಾಗಿ ಅಂದ ಇದು ಹಚ್ಕೋಬೇಕು ನೋಡಿರಿ. ಫುಲ್ ಈ ಥರ ಅಂದ ಎಲ್ಲ ಅನ್ನೋದು ಫೆವಿಕಲ್ ಹಚ್ಕೊಂಡು ನೀಟಾಗಿ ಹಚ್ಕೋಬೇಕು ನೋಡಿರಿ. ಭಾಳಷ್ಟು ವೆರೈಟಿ ಅವ ನೋಡಿರಿ. ನೀವು ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ನೋಡಿರಿ ವೀಕ್ಷಕರೇ. ಮೊದಲು ಒಂದು ಒಂದು ಹಾರ ಹಾಕಿನ ನೋಡ್ರಿ ನಾನು, ಅದು ಒಂದು ವೆರೈಟಿ.
ಇವು ಮೇಲಿಂದ ಒಂದು ರೆಡ್ ಕಲರ್ನ ಟಿಕ್ಲಿ ಅಂದ್ರೆ ಹತ್ಕೊಳತ್ತೀನಿ ನೋಡ್ರಿ, ಕರ್ ಹತ್ಕೊಳತ್ತೀನಿ ರೀ. ಇದ್ರ ಮೇಲಿಂದ ರೆಡ್ ಕಲರ್ ಸ್ಟಿಕರ್ ಅಂತ ಹಚ್ಕೊಳತ್ತೀನಿ ನೋಡ್ರಿ. ರೆಡಿ ಆಯ್ತು ನೋಡ್ರಿ, ಗೆಜ್ಜೆ ವಸ್ತ್ರ ಹಾರ ಅನ್ನೋದು ರೆಡಿ ಆಯ್ತು ನೋಡ್ರಿ. ಈಗ ಇನ್ನೊಂದು ಏನದ ವೆರೈಟಿ ಅಂತ ತೋರಿಸ್ತೇನೆ ನೋಡ್ರಿ. ಇದಕ್ಕೆ ಅಂತ ದಾರ ಏನು ಅಂಟಿಸೋದ್ರಿ, ಇದಕ್ಕೆ ಈ ಥರ ಅಂತ ದಾರ ಅಂಟಿಸ್ಕೋಬೇಕು. ಆ ಸೈಡು ಈ ಸೈಡು ಎರಡು ಸೈಡು ಇನ್ನೂ ಒಂದೊಂದು ಹತ್ತಿದ ಕಿರೀಟ ತೋರಿಸ್ಲತ್ತೀನಿ ನೋಡ್ರಿ. ನಾನು ಹಾರ ಆಯ್ತಲ್ಲ ಅದು, ಈ ಕಿರೀಟ ತೋರಿಸ್ಲತ್ತೀನಿ ನೋಡ್ರಿ. ಈ ಥರ ಸ್ವಲ್ಪ ಒಂದು ಹತ್ತಿ ತೋಬೇಕ್ರಿ, ಸ್ವಲ್ಪ ಕೈಲಿಂದ ರೌಂಡ್ ಅಂತ ಮಾಡ್ಕೋಬೇಕು, ಹಿಂಗೆ ಬಿಚ್ಚಬೇಕ್ರಿ ಇದು. ಈ ಥರ ಒಂದು ಸ್ವಲ್ಪ ಒಂದು ಐವತ್ತಿ ಹಚ್ಕೋಬೇಕು ಕೈಗೆ. ಹಾಗೆ ಇದು ಏನದ ನೋಡ್ರಿ, ಇದು ಈ ಥರ ಅಂದ್ರೆ ಗುರಿ ಹೊಡ್ಕೋಬೇಕ್ರಿ. ಮಾಡಿಕೊಂಡು ಈ ಥರ ಅಂತ ಮಾಡ್ಕೋಬೇಕು. ಹಾಗೆ ಇನ್ನೂ ಒಂದು ತೋರಿಸ್ಲತ್ತೀನಿ ನೋಡ್ರಿ. ನೀವು ವಿಡಿಯೋ ನೋಡ್ರಿ ಅಂತ ನಿಮ್ಗೆ ಗೊತ್ತಾಯ್ತದ ಸ್ವಲ್ಪ ಇದು ಹಾರ್ಡ್ ಅದ, ಇದು ಹೆಂಗೆ ಮಾಡಬೇಕು ಅಂತೇಳಿ ಒಂದೇ ಸಲ ಗೊತ್ತಾಗಲ್ರಿ. ಹತ್ತಿಲಿಂದ ನೀವು ಸ್ವಲ್ಪ ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹತ್ತಿ ಅಂದ್ರೆ ಎಳ್ಕೋಬೇಕ್ರಿ, ಸ್ವಲ್ಪ ಅಡಾಗಿ ಮಾಡ್ಕೋಬೇಕು. ಸ್ವಲ್ಪ ಅಂದ್ರೆ ಈ ಬುತ್ತಿ ಕೈಗೆ ಹಚ್ಕೊಂಡು ಈ ಥರ ಏನಾದ್ರು ರೌಂಡ್ ಅಂತ ಕಿಂಗ್ ಅಂತ ಮಾಡ್ಕೋಬೇಕು ನೋಡ್ರಿ. ಪ್ರೆಸ್ ಮಾಡ್ಕೋಬೇಕ್ರಿ ಇದು, ಹಿಂಗೆಂದ ಗುರಿ ಹುಡ್ಕೋಬೇಕ್ರಿ ಇದು. ಏನಿಲ್ರಿ, ಒಂದ್ಸಲ ನೀವು ಮಾಡಿ ನೋಡ್ರಿ ಅಂದ್ರೆ ನಿಮ್ಗೆ ಒಂದು ಸರಳ ಅನಿಸ್ತದೆ ನೋಡ್ರಿ. ಈ ಥರ ಅಂದ್ರೆ ಇದು ಬಿಡಬಾರ್ದ್ರಿ ಕೈ. ಗ್ರೀನ್ ಕಲರ್ ಅಂತ ದಾರ ತಗೊಂಡಿನ್ರಿ. ಏನ್ ಮಾಡ್ಕೊಂಡಿದೇವ್ ನೋಡ್ರಿ, ಈ ಸೈಡ್ ಏನ್ ತೊಟ್ಟಿದ್ದಂಗ ಅದಲ್ರಿ. ಇದಕ್ಕೆಂದ ನಾವೆಂದ ರೌಂಡ್ ಹಂಗೆಂದ ಈ ಸುತ್ಕೋಬೇಕ್ರಿ. ಈ ಥರ ಇಂದ ಸುತ್ಕೋಬೇಕ್ರಿ. ಏನು ತೊಟ್ಟಿಗೆ ಅನ್ನೋದು ಗ್ರೀನ್ ಕಲರ್ ಅಂತ ದಾರ ಸುತ್ತಕೊಂಡ ನೋಡ್ರಿ. ಇದು ಗಿಫ್ಟ್ ಕವರ್ ಅದು ನೋಡ್ರಿ. ಬೀಸಕ ಬದ್ಲೆಯಿಂದ ಇದ್ರಲಿಂದ ರೌಂಡ್ ಅಂದ ನಾವು ಕಟ್ ಮಾಡ್ಕೊಂಡು ಅಂದ ಇದ್ರ ಮೇಲೆ ಅಂತ ನಾವು ಹಚ್ಬೋದು ರೀ, ಫೆವಿಕಲ್ ಹಚ್ಚಿ ಹಚ್ಬೋದು. ರಟ್ ತಕೊಂಡಂದ ಕಿರೀಟ ಅಂತ ಕಟ್ ಮಾಡ್ಕೊಂಡು ಇಟ್ಕೊಂಡೇನು ನೋಡ್ರಿ. ಈ ಓಸೆಯಿಂದ ಎಲ್ಲ ರೆಡಿ ಆಗ್ಯಾವ. ಈಗ ಎಂದು ಒಂದು ಒಂದು ಫೆವಿಕಲ್ ಹಚ್ಚಿ ಅನ್ನೋದು ಫೆವಿಕಲ್ ಹಚ್ಚಿಂದ ಹಚ್ಕೋತೀನಿ ನೋಡ್ರಿ. ಎಲ್ಲ ಒಂದು 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 ಈ ಥರ ಎಲ್ಲ ಮಾಡಿಕೊಂಡ ನೋಡ್ರಿ. ಪೂರ ಫುಲ್ ನೋಡ್ರಿ. ಇದು ಒಂದು ವೆರೈಟಿ ಅಂದ್ರೆ ಕಿರೀಟ, ಅದು ಹಾರ ಆಯ್ತು, ಇದು ಕಿರೀಟ ಆಯ್ತು ನೋಡ್ರಿ. ಈ ಹಾರ ಮತ್ತೆ ಒಂದು ಕಿರೀಟ ನಿಮ್ಗೆ ಎಂದ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.